ಏನು ಪರಿಚಯನ ಕ್ಲಾಸ್ ಸ್ಟಾರ್ಟ್ ಆದ್ರೆ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಿಮಗೆ ಈ ವರ್ಷ ಅಧ್ಯಯನಕ್ಕೆ ಇರತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ವರ್ಲ್ಡ್ ಹಿಸ್ಟ್ರಿ ಅಂತ ಹೇಳಿ, ಅಂದ್ರೆ ಜಾಗತಿಕ ಇತಿಹಾಸವನ್ನ ನೀವು ಏನ್ ಮಾಡ್ತೀರಿ ಅಂತ ಹೇಳಿ ಹಿಸ್ಟ್ರಿಯಲ್ಲಿ ಓದ್ತೀರಿ ಅಂತ ಹೇಳಿ. ಈ ಜಾಗತಿಕ ಇತಿಹಾಸದಲ್ಲಿ ಸುಮಾರು 13 ಅಧ್ಯಯನಗಳು ನಿಮಗೆ ಇರೋದನ್ನ ನಾವಿಲ್ಲಿ ಕಾಣ್ಬೋದು ಅಂತ. ಸೊ 13 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂಥ ವಿಶ್ವ ಇತಿಹಾಸ ಅಥವಾ ಜಾಗತಿಕ ಇತಿಹಾಸದ ಬಗ್ಗೆ ಅಧ್ಯಯನವನ್ನ ಮಾಡ್ತೀರಿ. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಇತಿಹಾಸದ ಅರ್ಥ ವ್ಯಾಖ್ಯೆ ಮತ್ತು ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯ ಬಗ್ಗೆ ಅಧ್ಯಯನವನ್ನ ಮಾಡ್ತೀರಿ ಅಂತ. ಇತಿಹಾಸದ ಅರ್ಥ ವ್ಯಾಖ್ಯೆ ಮತ್ತು ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ, ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಹಿಸ್ಟ್ರಿ, ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ವಿಷಯವನ್ನು ಮೊದಲನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀರಿ ಅಂತ. ಇನ್ನು ಎರಡನೇ ಅಧ್ಯಾಯ ಬಂದ್ರೆ ಮಾನವ ವಿಕಸನದ ಕಥೆ ಅಂತಕ್ಕಂಥದ್ದು, ದಿ ಸ್ಟೋರಿ ಆಫ್ ಹ್ಯೂಮನ್ ಎವಲ್ಯೂಷನ್ ಅಂತ ಹೇಳಿ ಎರಡನೇ ಅಧ್ಯಾಯಕ್ಕೆ ಬಂದ್ರೆ ಏನು ನೋಡ್ತೀರಿ ಅಂದ್ರೆ ಈಗ ಒರಿಜಿನ್ ಆಫ್ ಅರ್ತ್, ಒರಿಜಿನ್ ಆಫ್ ಅಂದ್ರೆ ಜೀವಿಗಳ ಉದಯ ಆಗಿರ್ಬೋದು, ಅದ್ರ ಬಗ್ಗೆ ಏನೇನು ಮಾಡ್ತೀರಿ ಅಂತ ಹೇಳಿದ್ರೆ ಅಧ್ಯಯನವನ್ನು ಮಾಡ್ತೀರಿ. ಅಂದ್ರೆ ಭೂಮಿ ಹೇಗೆ ಹುಟ್ಕೊಳ್ತು, ಆಮೇಲೆ ಜೀವಿಗಳ ಉದಯ ಯಾವ ರೀತಿ ಆಯಿತು ಅಂತಕ್ಕಂಥದ್ದನ್ನ. ಇನ್ನು ಮೂರನೇ ಅಧ್ಯಾಯಕ್ಕೆ ಬಂದ್ರೆ ಪ್ರಾಚೀನ ನಾಗರಿಕತೆಗಳ ಇತಿಹಾಸ, ಹಿಸ್ಟ್ರಿ ಆಫ್ ಎನ್ಸಿಯಂಟ್ ಸಿವಿಲೈಸೇಷನ್ಸ್ ಅಂತ ಹೇಳಿ. ಈ ಎನ್ಸಿಯಂಟ್ ಸಿವಿಲೈಸೇಷನ್ಸ್ ಯಾವುದು ಅಂತ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆ, ಈಜಿಪ್ಟ್ ಸಿವಿಲೈಸೇಷನ್, ಮೆಸೊಪೊಟೋಮಿಯಾ ನಾಗರಿಕತೆ, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಮತ್ತು ಚೀನಾ ನಾಗರಿಕತೆ, ಚೀನಾ ಸಿವಿಲೈಸೇಷನ್ ಅಂತಕ್ಕಂಥ ಮೂರು ಪ್ರಮುಖ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಿ ಅಂತ. ಇನ್ನು ನಾಲ್ಕನೇ ಅಧ್ಯಾಯಕ್ಕೆ ಬಂದ್ರೆ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಮತ್ತು ಅವರ ಕೊಡುಗೆಗಳು ಅಂತ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಗ್ರೀಕ್ ಆ್ಯಂಡ್ ರೋಮನ್ ಎಂಪೈರ್ಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳಿ. ಇಲ್ಲಿ ಗ್ರೀಕ್ ನಗರ ರಾಜ್ಯಗಳು ಮತ್ತು ಸಾಂಸ್ಕೃತಿಕ ಕೊಡುಗೆ ಅಂತ, ಗ್ರೀಕ್ ಸಿಟಿ ಸ್ಟೇಟ್ಸ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಅಂತ. ಇನ್ನು ಅದರೊಳಗೆ ರೋಮಿನ ಗಣರಾಜ್ಯಗಳು ಮತ್ತು ಕೊಡುಗೆಗಳು ಅಂತ, ರೋಮನ್ ರಿಪಬ್ಲಿಕ್ಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್ ಅಂತ. ಇನ್ನು ಅಧ್ಯಾಯ ಐದಕ್ಕೆ ಬಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಪ್ರಮುಖ ಧರ್ಮಗಳ ಉದಯದ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಿ. ಅವೆರಡು ಪ್ರಮುಖ ಧರ್ಮಗಳು ಯಾವ ಅಂತ ಹೇಳಿದ್ರೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಅಂತ. ಇಲ್ಲಿ ಏನು ಮಾಡ್ತೀರಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರ, ರೈಸ್ ಆ್ಯಂಡ್ ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ಅಂತ ಹೇಳಿ. ಅದರಲ್ಲಿ ಯೇಸು ಕ್ರಿಸ್ತನ ಬೋಧ ಜೀವನ ಮತ್ತು ಬೋಧನೆ ಅಂತ, ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರಿಸ್ತ ಅಂತ, ಆ್ಯಂಡ್ ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ. ಆಮೇಲೆ ಸೆಕೆಂಡ್ ಬಂದ ಪ್ರವಾದಿ ಮೊಹಮ್ಮದ ಜೀವನ ಮತ್ತು ಬೋಧನೆ, ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಪ್ರೊಫೆಟ್ ಮೊಹಮ್ಮದ್ ಅಂತ ಹೇಳಿ. ಇನ್ನು ಆರನೇ ಅಧ್ಯಾಯಕ್ಕೆ ಬಂದರೆ ಏನದೇ ನಮ್ಮ ಅಧ್ಯಾಯ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿದ್ರೆ ಮಧ್ಯಕಾಲೀನ ಯುಗ ಬದಲಾವಣೆ ಅಂತ ಹೇಳಿ. ಅಂದರೆ ಇಲ್ಲಿ ಏನೇನು ಚೇಂಜಸ್ ಆಗ್ತದೆ ಪ್ರಾಚೀನ ವಿಶ್ವಕ್ಕೂ ಮತ್ತು ನಂತರ ಮಧ್ಯಯುಗಕ್ಕೂ ಏನೇನು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಅಧ್ಯಯನವನ್ನು ಮಾಡ್ತೀರಿ. ಮಿಡಿವಲ್ ಪೀರಿಯಡ್ ಟುವರ್ಡ್ಸ್ ಚೇಂಜ್ ಅಂತ ಹೇಳಿ. ಇಲ್ಲಿ ಚರ್ಚ್ ಆಗಿರ್ಬೋದು, ಸಮಾಜ ಆಗಿರ್ಬೋದು, ರಾಜ್ಯ, ಇವು ಮೂರರಲ್ಲಿ ಏನೇನು ಚೇಂಜಸ್ ಆದವು ಅಂತಕ್ಕಂಥದ್ದನ್ನು ನೋಡ್ತೀರಿ. ಮತ್ತು ಪ್ರಮುಖವಾಗಿ ಇಲ್ಲಿ ಉಳಿಗ ಮಾನ್ಯ ಪದ್ಧತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಅಂತ, ಚರ್ಚ್ ಸೊಸೈಟಿ ಆ್ಯಂಡ್ ಸ್ಟೇಟ್ ಅಂತೇಳಿ. ಆಮೇಲೆ ಫ್ಯೂಡಲಿಸಮ್, ಉಳಿಗಮಾನ್ಯ ಪದ್ಧತಿ ಅಂದರೆ ಏನು ಮತ್ತು ಅದು ಯಾವ ರೀತಿ ಸಮಾಜದ ಮೇಲೆ ಪ್ರಭಾವವನ್ನು ಬೀರ್ತು ಅಂತಕ್ಕಂಥದ್ದನ್ನು ನೋಡ್ತೀವಿ ಅಂತ. ಇನ್ನು ಏಳನೇ ಅಧ್ಯಾಯಕ್ಕೆ ಬಂದರೆ ಆಧುನಿಕ ಯುಗದ ಆರಂಭ, ಬಿಗಿನಿಂಗ್ ಆಫ್ ಮಾಡರ್ನ್ ಏಜ್ ಅಂತಕ್ಕಂಥದ್ದು. ಇಲ್ಲಿ ಭೌಗೋಳಿಕ ಅನ್ವೇಷಣೆಗಳು, ಜಿಯೋಗ್ರಫಿಕಲ್ ಡಿಸ್ಕವರೀಸ್ಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಆಮೇಲೆ ಪುನರುಜ್ಜೀವನ, ರಿನೈಸನ್ಸ್ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಆಮೇಲೆ ಮತ ಸುಧಾರಣೆ, ಮಾರ್ಟಿನ್ ಲೂಥರ್ನ ಪಾತ್ರ ಏನು ಮತ್ತು ಪ್ರತಿ ಸುಧಾರಣೆ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಅಂತ. ರಿಫಾರ್ಮೇಷನ್, ಮಾರ್ಟಿನ್ ಲೂಥರ್ ಆ್ಯಂಡ್ ಕೌಂಟರ್ ರಿಫಾರ್ಮೇಷನ್ ಅಂತಕ್ಕಂಥದ್ದನ್ನು ಏಳನೇ ಅಧ್ಯಾಯದಲ್ಲಿ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಅಭ್ಯಾಸ ಮಾಡ್ತೀರಿ ಅಂತ. ಇನ್ನು ಎಂಟನೇ ಅಧ್ಯಾಯಕ್ಕೆ ಬಂದರೆ ಪ್ರಪಂಚದ ಕ್ರಾಂತಿಗಳು, ವರ್ಲ್ಡ್ ರೆವಲ್ಯೂಷನ್ಸ್ ಅಂತಕ್ಕಂಥ ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಿ. ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಕ್ರಾಂತಿಗಳಿರೋದನ್ನು ನಾವು ಕಾಣ್ಬೋದು. ಮೊದಲದು ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಕ್ಕಂಥದ್ದು. ಎರಡನೇದು ಅಮೇರಿಕ ಸ್ವತಂತ್ರ ಸಂಗ್ರಾಮ, ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದನ್ನು. ಆಮೇಲೆ ಫ್ರಾನ್ಸ್ ಕ್ರಾಂತಿ, ದಿ ಫ್ರೆಂಚ್ ರೆವಲ್ಯೂಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ರಷ್ಯಾ ಕ್ರಾಂತಿ, ರಷ್ಯಾ ರೆವಲ್ಯೂಷನ್ ಅಂತಕ್ಕಂಥದ್ದನ್ನು ಅಧ್ಯಯನವನ್ನು ಮಾಡ್ತೀರಿ ಅಂತ. ಇನ್ನು ಒಂಬತ್ತನೇ ಅಧ್ಯಾಯಕ್ಕೆ ಬಂದರೆ ನೆಪೋಲಿಯನ್ ಬೋನಾಪಾರ್ಟ್, ನೆಪೋಲಿಯನ್ ಬೋನಾಪಾರ್ಟ್ ಇಂಥ ಒಬ್ಬ ಜಾಗತಿಕ ದಿಗ್ವಿಜಯಕಾರ ಅಂತ ಹೇಳಿ ನಾವು ಇದನ್ನ ಗುರುತಿಸ್ತೀವಿ ಅಂತ. ನೆಪೋಲಿಯನ್ ಬೋನಾಪಾರ್ಟ್, ಈ ನೆಪೋಲಿಯನ್ ಬೋನಾಪಾರ್ಟ್ ನಂತರ ರಾಷ್ಟ್ರೀಯತೆಯ ಉದಯ ಅಂತ, ನೆಪೋಲಿಯನ್ ಆ್ಯಂಡ್ ರೈಸ್ ಆಫ್ ನ್ಯಾಷನಲಿಸಮ್ ಅಂತ ಹೇಳಿ. ಇಲ್ಲಿ
life and conquest of the Napoleon Bonaparte ಅಂತ ನೆಪೋಲಿಯನ್ ನ ಜೀವನ ಮತ್ತು ದಿಗ್ವಿಜಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಆಮೇಲೆ ಇಟಲಿ ಏಕೀಕರಣ ಜರ್ಮನಿ ಏಕೀಕರಣ ಯುನಿಫಿಕೇಶನ್ ಆಫ್ ಇಟಲಿ ಅಂಡ್ ಯುನಿಫಿಕೇಶನ್ ಆಫ್ ಜರ್ಮನಿ ಅಂತಕ್ಕಂಥದ್ದನ್ನ 9ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀರಿ ಅಂತ ಇನ್ನು 10ನೇ ಅಧ್ಯಾಯಕ್ಕೆ ಬಂದ್ರೆ ಪ್ರಪಂಚದ ಯುದ್ಧಗಳು ವರ್ಲ್ಡ್ ವಾರ್ಸ್ ಅಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಅಂತ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆನೂ ಸಹಿತ ಏನು ಮಾಡ್ತೀರಿ 10ನೇ ಅಧ್ಯಾಯದಲ್ಲಿ ಅಭ್ಯಾಸವನ್ನು ಮಾಡ್ತೀರಿ ಅಂತ ಮೊದಲನೇದಾಗಿ ಫಸ್ಟ್ ವರ್ಲ್ಡ್ ವಾರ್ ಪ್ರಥಮ ಜಾಗತಿಕ ಯುದ್ಧ ಇದು ಟ್ರೀಟಿ ಆಫ್ ವರ್ಸಲಸ್ ಅಂತ ವರ್ಸಲಸ್ ಒಪ್ಪಂದದ ಮುಖಾಂತರ ಕೊನೆಗೊಂಡಿರೋದನ್ನು ನಾವು ಕಾಣ್ತೀವಿ ಆ ವರ್ಸಲಸ್ ಒಪ್ಪಂದದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅಂತ ಇದರಲ್ಲಿ ಸರ್ವಾಧಿಕಾರತ್ವಗಳ ಏಳಿಗೆ ಅಂತ ರೈಸ್ ಆಫ್ ಡಿಕ್ಟೇಟರ್ಶಿಪ್ ಅಂತ ಆಮೇಲೆ ನೆಕ್ಸ್ಟ್ ಬರೋದು ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಜಾಗತಿಕ ಮಹಾಯುದ್ಧದ ಬಗ್ಗೆ ಅಧ್ಯಯನ ಮಾಡ್ತೀರಿ ಈ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಸ್ಥಾಪನೆಯಾಗಿರ್ತಕ್ಕಂಥ ವಿಶ್ವಸಂಸ್ಥೆ ಅದರ ಅಂಗಗಳು ಮತ್ತು ಸಾಧನೆಗಳ ಬಗ್ಗೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಯುಎನ್ಒ ಆರ್ಗನ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ದಿ ಯುಎನ್ಒ ಅಂತ ಹೇಳಿ ಇಲ್ಲಿ ಅದರ ಪ್ರಮುಖ ಅಂಗಸಂಸ್ಥೆಗಳು ಮತ್ತು ಅವರ ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ ಇನ್ನು 11ನೇ ಅಧ್ಯಾಯಕ್ಕೆ ಬಂದರೆ ಸಮಕಾಲೀನ ಪ್ರಪಂಚ ಕಂಟೆಂಪ್ರರಿ ವರ್ಲ್ಡ್ ಅಂತಕ್ಕಂಥದ್ದು ಈ ಕಂಟೆಂಪ್ರರಿ ವರ್ಲ್ಡ್ನಲ್ಲಿ ಕೋಲ್ಡ್ ವಾರ್ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ರಷ್ಯಾ ಮತ್ತು ಅಮೇರಿಕಾದ ಮಧ್ಯೆ ನಡೆಯಿರತಕ್ಕಂಥ ಶೀತಲ ಸಮರದ ಬಗ್ಗೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅಂತ ಆಮೇಲೆ USSR ವಿಘಟನೆ ಅಂತ ಹೇಳಿ ಡಿಸ್ಇಂಟಿಗ್ರೇಷನ್ ಆಫ್ USSR ಅಂತ ಹೇಳಿ ಆಮೇಲೆ CIS ನ ರಚನೆ ಅಂತ ಹೇಳಿ ಫಾರ್ಮೇಷನ್ ಆಫ್ CIS ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಅಂತ ಇನ್ನು 11ನೇ ಅಧ್ಯಾಯಕ್ಕೆ ಬಂದ್ರೆ ನಾನ್ ಅಲಿಗಡ್ ಮೂವ್ಮೆಂಟ್ ಅಂತ ಅಲಿಪ್ತ ಚಳವಳಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನ ಮಾಡ್ತೀವಿ ಇಲ್ಲಿ ತೃತೀಯ ಜಗತ್ತಿನ ಉದಯವಾಗಿರೋದನ್ನ ಕಾಣ್ಬೋದು ಅಂತ ಎಮರ್ಜೆನ್ಸ್ ಆಫ್ ದಿ ಥರ್ಡ್ ವರ್ಲ್ಡ್ ಅಂತಕ್ಕಂಥದ್ದನ್ನ ಇನ್ನು ಕೊನೆಯ ಅಧ್ಯಾಯ ಏನಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಭೂಪಟ ಅಧ್ಯಯನ ಮ್ಯಾಪ್ ವರ್ಕ್ ಇರೋದನ್ನ ನಾವು ಕಾಣ್ಬೋದು ಇಲ್ಲಿ ಪ್ರಪಂಚದ ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನ ಕೊಟ್ಟಿರ್ತಾರೆ 20 ಸ್ಥಳಗಳನ್ನ ಅದರಲ್ಲಿ ನೀವು ಯಾವುದಾದ್ರೂ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರದೇಶದಲ್ಲಿ 4 ಗುರುತಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರೀಬೇಕು ಕಂಪಲ್ಸರಿ ಆಗಿ ಇದು 10 ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ವಶನ್ ಇರುತ್ತೆ ಅಂತ ಇಲ್ಲೇ ಮ್ಯಾಪ್ ವರ್ಕ್ ಹಿಸ್ಟೋರಿಕಲ್ ಪ್ಲೇಸಸ್ ಆಫ್ ವರ್ಲ್ಡ್ ಇಂಪಾರ್ಟೆನ್ಸ್ ಅಂತ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಆ ಪ್ಲೇಸಿಗೆ ಏನು ಇಂಪಾರ್ಟೆನ್ಸ್ ಇದೆ ಅಥವಾ ಮಹತ್ವ ಇದೆ ಅಂತಕ್ಕಂಥದ್ದನ್ನು ಕೊನೆಯ ಅಧ್ಯಾಯದಲ್ಲಿ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಅಭ್ಯಾಸವನ್ನು ಮಾಡ್ತೀರಿ ಅಂತ ಈ ರೀತಿಯಾಗಿ ನೀವು 13 ಅಧ್ಯಾಯಗಳಲ್ಲಿ ವಿಶ್ವ ಇತಿಹಾಸದ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀವಿ ಅಂತ ಸೊ ಅಲ್ಲಿಗೆ ನಿಮ್ಮ ಗ್ರೂಪಿಗೆ ನಿಮ್ಮ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ ಇಲ್ಲಿಗೆ ಇವತ್ತಿನ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಕ್ಲಾಸ್ ಕೊನೆಗೊಳ್ಳುತ್ತೆ